ಜಾಮೀನು ಸಿಕ್ಕರು ಕರವೇ ನಾರಾಯಣ ಗೌಡಗೆ ತಪ್ಪದ ಸಂಕಷ್ಟ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಕಾದು ಕುಳಿತಿದ್ದಾರೆ. 2017 ಹಳೆ ಪ್ರಕರಣ ಸಂಬಂಧ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಜಾಮೀನು ಸಿಕ್ಕರೂ ಕೂಡ ಈಗ ಕರವೇ ನಾರಾಯಣ ಗೌಡಗೆ ಒಂದ್ ರೀತಿ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡ್ತಿದ್ದಾರೆ. ಅದರಲ್ಲೂ 2017 ಹಳೆಯ ಪ್ರಕರಣ ಸಂಬಂಧ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸಾರ್ವಜನಿಕ ಆಸ್ತಿ ನಾಶ, ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿ ಪ್ರಕರಣದಲ್ಲಿ ನಾರಾಯಣ ಗೌಡ ವಿರುದ್ಧ ವಾರೆಂಟ್ ಜಾರಿಯಾಗಿದೆ. ವಾರೆಂಟ್ ಬಾಕಿ ಹಿನ್ನೆಲೆ ನಾರಾಯಣ ಗೌಡ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶನಿವಾರವೂ ಜೈಲು ಬಳಿ ಬಂದು ಕಾದು ಕುಳಿತಿದ್ದಾರೆ ಪೊಲೀಸರು. ಎಷ್ಟೊತ್ತಿಗೆ ಅವರು ಹೊರಗೆ ಬರ್ತಾರೆ ಅಂತ ಹೇಳಿ, ಹೊರಗೆ ಬರ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ, ವಶಕ್ಕೆ ಪಡಿಬೇಕು ಅಂತ ಹೇಳಿ ಪೊಲೀಸರು ಕಾಯ್ಕೊಂಡಿದ್ದಾರೆ. ಸಂಜೆ ವೇಳೆಗೆ ಜೈಲಿನಿಂದ ರಿಲೀಸ್ ಆಗಲಿರೋ ಕರವೇ ನಾರಾಯಣ ಗೌಡ. ಸಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಜಾಮೀನು ಸಿಕ್ಕರೂ ಕೂಡ ಎಲ್ಲೋ ಕರವೇ ನಾರಾಯಣ ಗೌಡ್ರಿಗೆ ಸಂಕಷ್ಟ ತಪ್ಪಿಲ್ಲ. ಮತ್ತೊಂದು ಕೇಸ್ನಲ್ಲಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗಿದ್ರೆ ಏನೇನೆಲ್ಲ ಕೇಸ್ಗಳ ಮೇಲೆ ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತ ಪೊಲೀಸರಿದ್ದಾರೆ? ಆ ಚಿತ್ರ ಏನು, ಕರವೇ ನಾರಾಯಣ ಗೌಡ್ರಿಗೆ ಒಂದು ಜಾಮೀನು ಸಿಕ್ಕರು ಕೂಡ ಅವ್ರಿಗೆ ಬಿಡುಗಡೆ ಭಾಗ್ಯ ಅನ್ನೋದು ಎಲ್ಲೊಂದ್ ಕಡೆ ಮರೀತಿಕೆ ಅಂತ ಅನ್ಬೋದು. ಯಾಕಂದ್ರೆ ಅವ್ರ ಮೇಲೆ ಈಗಾಗಲೇ ಒಂದು ಬೇರೆ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಈಗ ಕುಮಾರಸ್ವಾಮಿ ಅವ್ರ ಪೊಲೀಸರು ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಏನು, ಕಳೆದ ಶನಿವಾರ ಅವ್ರಿಗೆ ನ್ಯಾಯಾಲಯ ಒಂದು ಜಾಮೀನನ್ನು ಮಂಜೂರು ಮಾಡಿತ್ತು, ಮತ್ತೆ ಆ ಒಂದು ಜಾಮೀನು ಪ್ರಕ್ರಿಯೆ ಇವತ್ತು ಪೂರ್ಣಗೊಳಿಸಿ ಆ ಒಂದು ನ್ಯಾಯಾಲಯ ಒಂದು ಪರತ್ನಗರ ಜೈಲಿಗೆ ಆ ಒಂದು ಕಾಗದ ಪತ್ರಗಳನ್ನು ಇವತ್ತು ಸಬ್ಮಿಟ್ ಮಾಡ್ತಾರೆ. ಮತ್ತೆ ಇವತ್ತು ಸಂಜೆ ಬೆಳಿಗ್ಗೆ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ರು ಸಹ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಮತ್ತೆ ಈಗ ಪೊಲೀಸರು ಒಂದು ತಂಡ ಈಗಾಗಲೇ ಆಗಮಿಸಿ ಅವ್ರಿಗೋಸ್ಕರ ಒಂದು ಕಾಯ್ತಾ ಇರೋದು. ಯಾಕಂದ್ರೆ ಈ ಹಿಂದೆ ಅವ್ರ ಮೇಲೆ ಕೆಲವು ಕೇಸುಗಳು ದಾಖಲಾಗಿದ್ವು. 2017 ದಾಖಲಾಗಿದ್ದಂತ ಒಂದು ಪ್ರಕರಣ ಏನಾಗಿತ್ತು, ಆ ಒಂದು ಪ್ರಕರಣದಲ್ಲಿ ಅವ್ರ ಮೇಲೆ ಒಂದು ವಾರೆಂಟ್ ಸಹ ಜಾರಿ ಆಗಿರೋದ್ರಿಂದ ಅದು ಆ ಒಂದು ವಾರೆಂಟ್ ನಲ್ಲಿ ಅವರನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದಾರೆ. ಆದ್ರಿಂದ ಏನು, ನಾರಾಯಣ ಗೌಡ್ರಿಗೆ ಒಂದು ಬಿಡುಗಡೆಗೆ ಒಂದು ಆದೇಶ ಸಿಕ್ಕಿದ್ರು ಕೂಡ ಅವರನ್ನ ಮತ್ತೆ ಅವ್ರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರೋದು. ಪುನಃ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡ್ಬೋದು, ಅಥವಾ ನ್ಯಾಯಾಲಯಕ್ಕೆ ಹಾಜರ್ಪಡಿಸಿ ಅಲ್ಲಿ ಯಾವ ರೀತಿ ಒಂದು ಪ್ರೊಸೀಜರ್. ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.